ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯನ್ ರಾಯ್ ನೇಮಕ ಆಗಿದ್ದಾರೆ ಅಂತೂ 6 ತಿಂಗಳ ಮೇಲೆ ಅಧ್ಯಕ್ಷರು ಮಾಡಿದರು ಈಗ ಈ 6 ತಿಂಗಳಿಂದ ಆಗಬೇಕಾಗಿತ್ತು ಈಗ ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಅವರನ್ನ ಯಾರು ಅಧ್ಯಕ್ಷ ಮಾಡೋದು ಬಿಡೋದು ಅವರು ಬಿಟ್ಟಂತ ವಿಚಾರ ಅದು ಅವರು ಬಿಟ್ಟಂತ ಅವರಲ್ಲೇ ಸಾಕಷ್ಟು ಕಾಂಪಿಟೇಷನ್ ಇತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಯ್ತಲ್ರಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಈಗ ಅಧ್ಯಕ್ಷ ನೇಮಕ ಮಾಡಿದ್ರು ಆಫ್ಟರ್ 6 ಮಂತ್ಸ್ ಯಾವಾಗ 6 ತಿಂಗಳಿಂದ ಮಾಡ್ತಾ ಇದ್ದರು ಈಗ ಮಾಡಿದ್ದಾರೆ ಓಕೆ ಅಷ್ಟೇ ಮುಂದೆ ಏನಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇದ್ದೇನೆ ಸಂಘಟನೆ ಮಾಡ್ತಾ ಇದ್ದೇನೆ ಒಬ್ಬರು ರಾಜ್ಯಾಧ್ಯಕ್ಷನ ರಿಪ್ಲೇಸ್ ಮಾಡಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಇತ್ತು ಇವತ್ತು ಪ್ರಯತ್ನ ಮಾಡಿದ್ದಕ್ಕೆ ಆಗಿದೆ ಅಷ್ಟೇ ಈ ವಿಜೇಂದ್ರ ಸೂಟಬಲ್ ಕ್ಯಾಂಡಿಡೇಟ್ ಅಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಲಿಕ್ಕೆ ಅತ್ಯಂತ ಸೂಟಬಲ್ ವ್ಯಕ್ತಿ ಅಂತ ಬಿಜೆಪಿ ಲೀಡರ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಅವರು ಬಿಟ್ಟಂತ ವಿಚಾರ ಅಲ್ಲ ಅಂದ್ರೆ ಅವರಿಗೆ ಇವರು ಕಿತ್ತೊಗಲಿಕ್ಕೆನೇ ಅವರು ಮಾಡ್ಯಾರ ಯಾಕಂದ್ರೆ ಹಿಂದೆ ಆಪರೇಷನ್ ಕಮಲ ಮಾಡಿದ್ರು ಎದಕ್ಕೆ ಮಾಡಿದವರು ಬಿಟ್ಟಿದ್ರು ಅವರು ರಾಜ್ಯಾಧ್ಯಕ್ಷ ಒಬ್ಬರು ಮಾಡಬೇಕು ಮಾಡಿದ್ದಾರೆ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ನಾ ಏನು ರಿಯಾಕ್ಷನ್ ಕೊಡೋದಿಲ್ಲ ಇನ್ನು ಕಾಂಗ್ರೆಸ್ ಪಾರ್ಟಿ ಈಗ 136 ಸ್ಥಾನ ಬಂದು ಬಲಾಢ್ಯವಾಗಿ ಬೆಳೆದದ ಬಲಾಢ್ಯ ಪಾರ್ಟಿಯಾಗಿ ಬೆಳೆದದ ಉತ್ತಮ ಸರ್ಕಾರ ಕೊಡಕತ್ತದ ಮತ್ತು ಏನು ಗ್ಯಾರಂಟಿ ಅನ್ನುವಂಥದ್ದು ಏನನ್ನು ನಾವು ಭರವಸೆ ಕೊಟ್ಟಿದ್ದೀವಿ ಚುನಾವಣೆಯಲ್ಲಿ ಅದನ್ನು ಈಡೇರಿಸುವಂಥ ಕೆಲಸ ಇವತ್ತು ಆಗಿದೆ ಮತ್ತು ಒಳ್ಳೆಯ ರೀತಿಯಾದಂಥ ಒಂದು ಜನರ ಒಂದು ಅಭಿಪ್ರಾಯವೂ ರಿಸ್ಪಾನ್ಸು ಬಂದದ ಹೀಗಾಗಿ ಒಂದು ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಲಯುತವಾಗಿ ಮತ್ತು ನಾನು ಹಿಂದೆ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ 12-15 ಮಿನಿಮಮ್ ಸೀಟು ಅದು 20ವರೆಗೂ ಸೀಟ್ಗಳನ್ನು ಪಡ್ಕೊಳ್ತದೆ ಅನ್ನುವಂಥದ್ದು ಇವತ್ತು ನಾನು ಹೇಳ್ತಾ ಇದ್ದೀನಿ ಇದು ಒಂದು 12ಕ್ಕೂ ಹೆಚ್ಚು ಎಂ ಪಿಗಳಿಗೆ ಹಾಲಿ ಎಂ ಪಿಗಳಿಗೆ ಟಿಕೆಟ್ ಸಿಗಲ್ಲ ಅನ್ನೋದು ಬಿಜೆಪಿ ಅದು ಅವ್ರ ಪಾರ್ಟಿಗೆ ಬಿಟ್ಟಂಥ ವಿಚಾರ ಅವ್ರಿಗೆ ಇದ್ದವ್ರಿಗೆ ಕೊಡ್ತಾರೋ ಇಲ್ಲೋ ಇಟ್ ಈಸ್ ಲೆಫ್ಟ್ ಟು ದಿ ಭಾರತೀಯ ಜನತಾ ಪಾರ್ಟಿ ಸರ್ ಈಗ ತಾವು ಮಿನಿಮಮ್ ರೀಸನ್ ಹೇಳಿದ್ದು ಲಿಂಗಾಯತರನ್ನು ಕಡೆಗಣಿಸಲಾಗ್ತಿದೆ ಬಿಜೆಪಿಯಲ್ಲಿ ತಾವು ಕೂಡ ಕಣಿಸೋದ್ರು ಕೂಡ ಮಾಡಿ ಹೀಗಾಗಿ ತಮ್ಮ ಒಂದು ಎಫೆಕ್ಟ್ನಿಂದ ಈ ರೀತಿಯಾಗಿ ಲಿಂಗಾಯತ ಆಯ್ಕೆ ಆಯಿತು ಅಂತ ದೊಡ್ಡ ಸ್ಥಾನಕ್ಕೆ ಅಂತ ಉಂಟು ನೋಡಿ ಅದ್ರ ಬಗ್ಗೆ ನಾ ಏನೂ ರಿಯಾಕ್ಷನ್ ಕೊಡೋದಿಲ್ಲ ಯಾಕಂದರೆ ಅದು ರಾಜಕೀಯವಾಗಿ ಅವ್ರು ಬಿಟ್ಟಂಥ ವಿಚಾರ ಮತ್ತು ಜನಸಾಮಾನ್ಯರಲ್ಲಿ ಏನಾಗಿದೆ ಅನ್ನುವಂಥದ್ದು ಮೊನ್ನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಈಗಾಗಲೇ ಅದರ ಪರಿಣಾಮ ತಿಳಿದು ಬಂದದೆ ಹೀಗಾಗಿ ಇವತ್ತು ಯಾವ ಕಾರಣಸಲಾಗಿ ಅವ್ರು ಮಾಡಿದ್ರು ಮತ್ತೊಂದು ಅದನ್ನು ಡ್ಯಾಮೇಜ್ ತಡೆಗಟ್ಟಲಿಕ್ಕೆ ತಮ್ಮ ಡ್ಯಾಮೇಜ್ ಈಗ ನೋಡ್ರಿ ನಾನು ನನ್ನ ಬಗ್ಗೆ ನಾನು ಹೇಳಿಕೊಳ್ಳೋದಿಲ್ಲ ಈಗ ನನ್ನಿಂದ ಡ್ಯಾಮೇಜ್ ಆಯಿತು ಮತ್ತೊಂದು ಆಯಿತು ಅಂತ ತಡೆಗಟ್ಟಲಿಕ್ಕೆ ಇದ್ರು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಾನೇನು ರೆಸ್ಪಾನ್ಸ್ ಕೊಡೋದಿಲ್ಲ ಈಗ ಮಾಡಿದಾರೆ ಮಾಡಿದಾರೆ ಅಷ್ಟೇ ಸರ್ ವಿರೋಧ ಪಕ್ಷ ನಾಯಕ ಇನ್ನೂ ಆಗಿಲ್ಲ ಅದು ಆಗಬೇಕಾಯ್ತು ನಾ ಹೇಳಿದಲ್ರಿ ಒಂದು ರಾಷ್ಟ್ರೀಯ ಪಕ್ಷ ಕಳೆದ 6 ತಿಂಗಳಿಂದ ಪ್ರತಿಪಕ್ಷ ನಾಯಕನ ಯಾರು ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಲಿಲ್ಲ ರಾಜ್ಯಾಧ್ಯಕ್ಷನೂ ಮಾಡಲಿಲ್ಲ ಭಾಳ ದಿವಸಗಳ ನಂತರ ಈಗ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ ಮತ್ತು ಏನೋ ಶುಕ್ರವಾರ ಈಗೇನೋ ಅವರು ಮತ್ತು ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ನು ಮಾಡ್ತಾರೆ ಅಂತಂದರೆ ಈಗ ಸೆಷನ್ ಡಿಸೆಂಬರ್ 4 ಸೆಷನ್ ಇದೆ ಸೆಷನ್ದೊಳಗೆ ಮಾಡಲೇಬೇಕು ಅವರು ಮುಂದಿನ ಸೆಷನ್ದಾಗ ಮಾಡಬೇಕಾಗಿತ್ತು ಈಗ ಸೆಷನ್ ಅದ ಮಾಡಲೇಬೇಕಾಗ್ತದೆ ಅವರು ಮಾಡದಿದ್ದರೆ ಅದು ಮುಜುಗರ ಅನುಭವಿಸ್ಬೇಕಾಗ್ತದೆ ಅಷ್ಟೆ ಸರ್ ಈಗ ನಿಮ್ಮ ಪಕ್ಷ ನೇಮಕ ಮಾಡಿದಂಥ ಆಯುಕ್ತರನ್ನು ಪಾಲಿಕೆ ಆಯುಕ್ತರನ್ನು ಸರಿ ಇಲ್ಲ ಅದನ್ನು ವಾಪಸ್ ಮರು ನೇಮಕ ಬೇರೆಯವ್ರನ್ನ ಮಾಡ್ಬೇಕಂತ ಆರೋಪಗಳು ಕೇಳ್ಬರ್ತಾರೆ ಎಲ್ಲ ಒಂದು ಕಡೆ ಇದು ಇದನ್ನು ಬಿಜೆಪಿ ಡಿಪೆಂಡ್ ಮಾಡ್ತಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇರಲಿ ಅಂತಂದು ನೋಡಿದ್ರು ಇಲ್ಲಿ ಏನಾಗಿದೆ ನಾನು ನಾಗ ಒಂದು ವಾರ ಇರಲಿಲ್ಲ ಏನು ಇಲ್ಲಿ ವಿದ್ಯಮಾನ ನಡೆದವೆ ಕಮಿಷನ್ ಬಗ್ಗೆ ಏನೊಂದು ಕಂಪ್ಲೇಂಟ್ಸು ಮತ್ತೊಂದು ಏನು ಬಂದಿದ್ದಾವೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದಿದೆ ನಾ ಎಲ್ಲರೂ ಕರೆಸಿ ಮಾತಾಡ್ತೀನಿ ಕಾಂಗ್ರೆಸ್ನ ಕಾರ್ಪೊರೇಟರ್ನ ಕರೆಸಿ ಮಾತಾಡ್ತೀನಿ ಏನಾಗಿದೆ ತಿಳ್ಕೊತೀನಿ ಅದ್ರ ಮೇಲೆ ಮುಂದಿನ ನಿರ್ಧಾರಗಳನ್ನು ಕೈಗೊಂಡು ಅಲ್ಲ ಇದೇ ಮೇಯರ್ ಮತ್ತು ಮತ್ತಿತರರು ಬಿಜೆಪಿಯವರು ವಿರೋಧ ಮಾಡಿದ್ದರು ಏನು ಈಗಿನ ಪಾಲಿಕೆ ಆಯುಕ್ತ ಬಂದಂಥ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಈಗ ಅವರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು ಅವ್ರ ವಿರುದ್ಧ ಇದು ಮಾಡ್ತಾರೆ ನೋಡು ಕಾನ್ಸಿಕ್ವೆನ್ಸ್ ಏನಾಗ್ತದೆ ನೋಡೋಣ ಯಾಕಂದರೆ ಯಾವ ಕಾರಣಸಲಾಗಿ ಇದಾಗಿದೆ ಏನನ್ನೋ ತಿಳ್ಕೊತೀನಿ ತಿಳ್ಕೊಂಡು ಅದ್ರ ಮೇಲೆ ಎಲ್ಲ ಉಳಿದ ಶಾಸಕರ ಜೊತೆನೂ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೇನೆ ಸರ್ ಈಗ ಜನವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಉರುಳುತ್ತೆ ಹೊಸ ಸರ್ಕಾರ ಚೆನ್ನಾಗಿರುತ್ತೆ 50-60 ಶಾಸಕರು ಬಿಜೆಪಿ ಬರ್ತಾರೆ ನೋಡಿ ನಮ್ಮ ಹಿಂದೂ ಹೇಳಿದ್ದೀನಿ ಇದು ಒಂದು ಭ್ರಮೆಯೊಳಗಿದ್ದಾರೆ ಈಗ ಹಿಂದೆಲ್ಲ ಮಹಾರಾಷ್ಟ್ರದಲ್ಲಿ ಏನಾಯಿತು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಯಿತು ಆಪರೇಷನ್ ಕಮಲ್ ಮಾಡಿ ಅದಕ್ಕೆ ಕಾನ್ಸಿಕ್ವೆನ್ಸ್ ಏನಾಗಿದೆ ಎಲ್ಲವೂ ಗುರುತಿರುವಂಥದ್ದು ಮಧ್ಯಪ್ರದೇಶದಲ್ಲಿ ಮಾಡಿದರು ಬೇರೆ ಬೇರೆ ರಾಜಸ್ಥಾನದಲ್ಲಿ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡ್ರು ಹೀಗಾಗಿ 40-50 ಶಾಸಕರನ್ನ ನಾವು ತೊಗೊಂಬರ್ತೀವಿ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರೆ ಮೊದಲು ತಮ್ಮ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲು ಸರಿಯಾಗಿ ಇಟ್ಕೊಳ್ಳಿ ಅಲ್ಲಿದ್ದಂಥವ್ನು ಸರಿಯಾಗಿ ಇಟ್ಕೊಳ್ಳಿ